ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು. ಆಫ್ ಕೋರ್ಸ್ ಯಾರೋ ನಮಗೆ ಮಂತ್ರಿ ಸಿಗುತ್ತೆ ಅಂತ ಕಾಯ್ತಿದ್ದವರಿಗೆ ಖುಷಿ, ಇನ್ಯಾರಿಗೋ ಬೇಜಾರು ಗೊತ್ತಿಲ್ಲ. ಬಟ್ ಓವರ್ ಆಲ್ ಈ ಬೆಳವಣಿಗೆ ಮುಂದಿನ ರಾಜಕೀಯದ ಬದಲಾವಣೆಗೆ ಏನಾದ್ರು ನಾಂದಿ ಆಡುತ್ತಾ ಅಥವಾ ಎಲ್ಲವೂ ಕೂಡ ಸಸೂತ್ರವಾಗಿ ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡಿದಾರ? ಹರೀಶ್ ನಾಗರಾಜ್, ಇನ್ನೊಂದ್ ಕಡೆ ಸಂಪುಟ ವಿಸ್ತರಣೆ ನೆನೆಗುದಿಗೆ ಬಿದ್ದಿರುವಂತದ್ದು ರಾಜ್ಯ ಬಿಜೆಪಿಗೂ ಸರ್ಕಾರಕ್ಕೂ ಮತ್ತು ಹೈಕಮಾಂಡ್ಗೂ ಕೂಡ ಎಲ್ಲ ಒಂದ್ ಕಡೆ ಇಷ್ಟುಮಟ್ಟಾಗಿದೆ. ಪ್ರತಿದಿನ ಮಾಧ್ಯಮಗಳಲ್ಲಿ ಕೂಡ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಾಗೆ ಸುದ್ದಿಗಳು ಬಿತ್ತರವಾಗಿತ್ತು. ಹಾಗಾಗಿ ಅನಿವಾರ್ಯವಾಗಿ ಸರ್ಕಾರವನ್ನ ರಚನೆಗೆ ಕಾರಣಕರ್ತರಾದಂತವ್ರನ್ನ ಮತ್ತು ಕೈ ಹಿಡಿದಂತವರಿಗೆ ಅನಿವಾರ್ಯವಾಗಿ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕನ್ನೋ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಸಂಪುಟದ ಸಚಿವ ಸ್ಥಾನ ಆಕಾಂಕ್ಷಿಗಳು ಪದೇ ಪದೇ ಒತ್ತಡವನ್ನು ಹಾಕುತ್ತಿರುವ ಲಾಬಿಯನ್ನು ಮಾಡ್ತಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನಡೆಸಿರ್ತಕ್ಕಂಥ ಬೆಳವಣಿಗೆ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಸಂಬಂಧಪಟ್ಟಂತೆ ನಡೆಸಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ವಿಸ್ತೃತವಾಗಿ ವರದಿಯನ್ನು ಕೊಟ್ಟಿದ್ರು. ಈ ಎಲ್ಲ ಆಧಾರದ ಮೇಲೆ ನಿನ್ನೆ ರಾತ್ರಿ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ಕರೆ ಮಾಡಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಪಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಜನವರಿ 13ನೇ ತಾರೀಕು ನಾನು ಮಧ್ಯಾಹ್ನ ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇದ್ದೀನಿ, ಹೈಕಮಾಂಡ್ನ ನಾಯಕರುಗಳು ಒಂದಷ್ಟು ಸೂಚನೆ ಮತ್ತು ಸಲಹೆಯನ್ನು ಕೊಡ್ತಾರೆ ಎಂಬ ಮಾತನ್ನು ಹೇಳುವ ಮುಖಾಂತರ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಖಚಿತ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಸ್ವತಃ ಅವರ ಹೇಳಿಕೆ ಕೊಡುವ ಮುಖಾಂತರ ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ಎಲ್ಲೊಂದ್ ಕಡೆ ನಿಟ್ಟಿಸಿ ಬಿಟ್ಟಂತಾಗಿದೆ. ಅಲ್ಲದೆ ಪ್ರಮುಖವಾಗಿ ಈಗಾಗಲೇ 7 ಸ್ಥಾನಗಳು ಖಾಲಿ ಇರುವಂತದ್ದು ಹರೀಶ್ ನಾಗರಾಜ್, ಹಾಗಾಗಿ 7 ಸ್ಥಾನಕ್ಕೆ 10ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಲಾಬಿಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅಬಕಾರಿ ಸಚಿವರಾಗಿರ್ತಕ್ಕಂಥ ನಾಗೇಶ್ ಅವರಿಗೆ ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರ ಪುತ್ರಿಯೊಬ್ಬರು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಾಲಯಕ್ಕೆ ಅಬಕಾರಿ ಸಚಿವರು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಲಂಚವನ್ನ ಬೇಡಿಕೆ ಇಟ್ಟಿದ್ರು ಅಂತ ಹೇಳಿ ಒಂದು ಗಂಭೀರವಾದ ದೂರನ್ನ ಕೊಟ್ಟಿದ್ರು. ಈ ದೂರಿನ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಆಂತರಿಕ ತನಿಖೆಗೆ ಸೂಚನೆ ಕೊಟ್ಟಿತ್ತು ಮತ್ತು ರಾಷ್ಟ್ರೀಯ ತನಿಖೆ ಕೂಡ ಸೂಚನೆ ಕೊಟ್ಟಿತ್ತು. ಈಗ ಇದೀಗ ಅಬಕಾರಿ ಸಚಿವರ ಕಾರ್ಯವೈಖರಿ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ವರದಿಯನ್ನು ಕೊಟ್ಟಿದೆ. ಹಾಗಾಗಿ ಕೆಲವು ಕಡೆ ಸಂಪುಟ ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ವಿಸ್ತರಣೆ ಪುನರಚನೆ ಪಟೇಲ್ ರೇ ಸದ್ಯಕ್ಕೆ ವಿಸ್ತರಣೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗೆ ಅನುಮತಿಯನ್ನು ಕೊಟ್ಟಿದೆ. ಆದ್ರೆ ಪಕ್ಷೇತರ ಶಾಸಕರು ಹಾಗೂ ಸಚಿವರು ಆಗಿರುವಂತಹ ಅಬಕಾರಿ ಸಚಿವ ನಾಗೇಶ್ ಅವರ ತಲೆದಂಡ ಸಂಬಂಧಪಟ್ಟಾಗ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿರುವುದು ಇಲ್ಲಿ ಪ್ರಮುಖವಾಗಿದೆ. ಒಂದು ವೇಳೆ ಎಲ್ಲವೊಂದ್ ಕಡೆ ಸಂಪುಟ ಪುನರ್ರಚನೆಗೆ ಕೊನೆ ಗಳಿಗೆಯಲ್ಲಿ ಅನುಮತಿಯನ್ನು ಕೊಟ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಭು ಚವ್ಹಾಣ್ ಪಟೇಲ್ ಪಟೇಲ್ ರೇ ನಂಗೊಂದು 30 ಸೆಕೆಂಡ್ ಅಲ್ಲಿ ಹೇಳ್ಬೇಕು, ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬಂದ ತಕ್ಷಣ ಫೋನ್ ಕಾಲ್ ಯಾವ್ದದು? ಹರೀಶ್ ನಾಗರಾಜ್, ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿ ಮಾಡುವಂತೆ ಮತ್ತು ಕೂಡಲೇ ಒಂದು ಸಣ್ಣ ಪಟ್ಟಿಯವನ್ನ ಇವತ್ತು ಸಂಜೆ ಒಳಗಡೆ ಕಳಿಸುವಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಸಂಪುಟ ವಿಸ್ತರಣೆಗೆ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಪುನಾರಚನೆ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ರೆ ಈ ಕ್ಷಣದ ಮಾಹಿತಿಗಾಗಿ.